ಫ್ರೆಂಡ್ಸ್, ನಿಮಗೆ ಕನ್ನಡ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷತೆ ನೀರಿನ ಬಗ್ಗೆ. ಉತ್ತಮ ಆರೋಗ್ಯಕ್ಕಾಗಿ ಕುಡಿಯುವ ನೀರಿನ ಸಲಹೆಗಳನ್ನು ನೀಡುತ್ತೇನೆ. ನೀರು ನಿಜವಾಗಿಯೂ ಪ್ರಕೃತಿಯ ಆರೋಗ್ಯ ನೀಡುವ ಕೊಡುಗೆಯಾಗಿದೆ. ಶುದ್ಧ ನೀರಿನಿಂದ ಹೈಡ್ರೀಕರಿಸುವುದು ನಮ್ಮ ಬಾಯಾರಿಕೆಯನ್ನು ನೀಗಿಸುವುದಲ್ಲದೆ ಒಳಗಿನಿಂದ ಚೈತನ್ಯವನ್ನು ಉತ್ತೇಜಿಸುತ್ತದೆ. ಇದು ಜೀವಾಣುಗಳನ್ನು ತೆಗೆದುಹಾಕುವ ಮೂಲಕ ಚರ್ಮವನ್ನು ಸುಂದರಗೊಳಿಸುತ್ತದೆ, ಕೀಲುಗಳನ್ನು ನಯಗೊಳಿಸುತ್ತದೆ ಮತ್ತು ನಮ್ಮ ಮೆದುಳಿನ ನ್ಯೂರಾನ್ಗಳನ್ನು ಸಕ್ರಿಯವಾಗಿ ಮತ್ತು ಗುಂಡಿನಂತೆ ಮಾಡುತ್ತದೆ. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವಲ್ಲಿ, ನಿರ್ಮೂಲನವನ್ನು ಉತ್ತೇಜಿಸುವಲ್ಲಿ ಮತ್ತು ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ದೇಹಕ್ಕೆ ನೀರಿನ ಅಗತ್ಯವಿರುವ ಕೆಲವು ಕಾರಣಗಳು ಇಲ್ಲಿವೆ. ಮೊದಲನೆಯದು, ಇದು ಕೀಲುಗಳನ್ನು ನಯಗೊಳಿಸುತ್ತದೆ. ಎರಡನೆಯದು, ಇದು ಲಾಲಾರಸ ಮತ್ತು ಲೋಳೆಯ ರೂಪಿಸುತ್ತದೆ. ಮೂರನೆಯದು, ಇದು ದೇಹಾದ್ಯಂತ ಆಮ್ಲಜನಕವನ್ನು ನೀಡುತ್ತದೆ. ನಾಲ್ಕನೆಯದು, ಇದು ಚರ್ಮದ ಆರೋಗ್ಯ ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಐದನೆಯದು, ಇದು ಮೆದುಳು, ಬೆನ್ನುಹುರಿ ಮತ್ತು ಇತರ ಸೂಕ್ಷ್ಮ ಅಂಶಗಳನ್ನು ಮೆತ್ತಿಸುತ್ತದೆ. ಆರನೆಯದು, ಇದು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ. ಪ್ರತಿದಿನ ಅಗತ್ಯವಿರುವ ನೀರಿನ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. US ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್, ಇಂಜಿನಿಯರಿಂಗ್ ಮತ್ತು ಮೆಡಿಸನ್ ಪ್ರಕಾರ ಆಹಾರ ಮತ್ತು ಪಾನೀಯ ಎರಡರಿಂದಲೂ ದಿನನಿತ್ಯದ ನೀರಿನ ಸೇವೆಯನ್ನು ಶಿಫಾರಸು ಮಾಡಲಾಗಿದೆ. ಪುರುಷರು ಸುಮಾರು 4 ಲೀಟರ್ ನೀರನ್ನು ಸೇವಿಸಬೇಕು, ಎಂದರೆ ಸುಮಾರು 16 ಕಪ್ಪುಗಳಷ್ಟು. ಮಹಿಳೆಯರು ಸುಮಾರು 3 ಲೀಟರ್ ನೀರನ್ನು ಸೇವಿಸಬೇಕು, ಅಂದರೆ ಕೇವಲ 11 ಕಪ್ ಆಗಿರುತ್ತದೆ. ಅದಾಗೂ ಇದರಲ್ಲಿ ಸುಮಾರು 80% ನೀರು ಸೇರಿದಂತೆ ಪಾನೀಯಗಳಿಂದ ಬರಬೇಕು ಮತ್ತು ಉಳಿದವು ಆಹಾರದಿಂದ ಬರಬೇಕು. ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯವಾದ ಸಮಯಗಳು. ನಿಮಗೆ ಜ್ವರ ಬಂದಾಗ, ಹವಾಮಾನವು ಬಿಸಿಯಾಗಿರುವಾಗ, ನಿಮಗೆ ಅತಿಸಾರ ಮತ್ತು ವಾಂತಿ ಇದ್ದರೆ, ನೀವು ಬಹಳಷ್ಟು ಬೆವರು ಮಾಡಿದಾಗ, ಉದಾಹರಣೆಗೆ ದೈಹಿಕ ಚಟುವಟಿಕೆಯ ಕಾರಣ. ಮುಖ್ಯವಾಗಿ ನೀರು ಹೇಗೆ ತೆಗೆದುಕೊಳ್ಳಬೇಕೆಂಬುದನ್ನು ತಿಳಿಸಿಕೊಡುತ್ತೇನೆ. ನಿಂತಿರುವುದಕ್ಕಿಂತ ನೀರನ್ನು ಕುಡಿಯಲು ಕುಳಿತುಕೊಳ್ಳಿ. ಇದು ಯಾವಾಗಲೂ ನಿಂತಿರುವುದಕ್ಕಿಂತ ಹೆಚ್ಚಾಗಿ ಕುಳಿತು ನೀರು ಕುಡಿಯುವುದು ಒಳ್ಳೆಯದು. ಕುಳಿತು ಕುಡಿಯುವ ಮೂಲಕ ನಿಮ್ಮ ಸ್ನಾಯುಗಳು ಮತ್ತು ನರಮಂಡಲವು ಹೆಚ್ಚು ಶಾಂತವಾಗಿರುತ್ತದೆ ಮತ್ತು ಆಹಾರ ಮತ್ತು ಇತರ ದ್ರವಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ನರಗಳಿಗೆ ಸಹಾಯ ಮಾಡುತ್ತದೆ. ಒಂದೇ ಬಾರಿಗೆ ಎಲ್ಲ ನೀರನ್ನು ಕುಡಿಯುವುದನ್ನು ತಪ್ಪಿಸಿ. ನೀರನ್ನು ಸಿಪ್ಪಾಗಿ ತೆಗೆದುಕೊಳ್ಳಿ. ಕೋಣೆಯ ಉಷ್ಣಾಂಶದ ನೀರು ಕುಡಿಯಿರಿ. ಬೆಚ್ಚಗಿರುತ್ತದೆ, ಇನ್ನೂ ಉತ್ತಮವಾಗಿದೆ. ಐಸ್ ಶೀತಲವಾಗಿರುವ ನೀರು ತಪ್ಪಿಸಿ. ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಅಡ್ಡಪಡಿಸುತ್ತದೆ. ನೀವು ಬಾಯಾರಿದಾಗ ಮಾತ್ರ ಕುಡಿಯಿರಿ. ಬೆಳಗ್ಗೆ ನೀರನ್ನು ಮೊದಲು ಕುಡಿಯಿರಿ. ಬೆಳಗ್ಗೆ ನೀರು ಕುಡಿಯುವುದು ಆರೋಗ್ಯಕರ ಅಭ್ಯಾಸ. ಇದು ದೇಹದಲ್ಲಿನ ಅನೇಕ ರೋಗಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬೆಳಗ್ಗೆ ನೀರು ಕುಡಿಯುವುದರಿಂದ ದೇಹದ ಎಲ್ಲ ಜೀವಾಣುಗಳನ್ನು ಹರಿಯುವಂತೆ ಮಾಡುತ್ತದೆ ಮತ್ತು ನಿಮ್ಮ ಕರುಳನ್ನು ಶುದ್ಧಗೊಳಿಸುತ್ತದೆ. ಬೆಳ್ಳಿ ಮತ್ತು ತಾಮ್ರದ ಬಟ್ಟಲಿನಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಿರಿ. ಈ ಬಟ್ಟಲುಗಳಲ್ಲಿ ಸಂಗ್ರಹವಾಗಿರುವ ನೀರು ದೇಹದಲ್ಲಿನ ಎಲ್ಲ 3 ದೋಷಗಳನ್ನು ಸಮತೋಲನಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡವಾಣಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.